ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಯಾವುದೇ ಒಂದು ಹಳೆ ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಇದೆಯಾ ಇಲ್ವ ಅಂತ ನಮ್ಮ ಫೋನ್ ಮೂಲಕನೇ ಯಾವ ರೀತಿ ಚೆಕ್ ಮಾಡಬಹುದು ಅಂತ ಹೇಳ್ತೀನಿ. ಅದು ಕೂಡ ಕೇವಲ ನಮ್ಮ ಅವರ ಅಕೌಂಟ್ ನಂಬರ್ ಮಾತ್ರ ಇದ್ದರೆ, ಕೇವಲ ಅವರ ಅಕೌಂಟ್ ನಂಬರ್ ಮಾತ್ರ ಇದ್ದರೆ ನಮ್ಮ ಫೋನಲ್ಲಿ ನಾವು ಚೆಕ್ ಮಾಡ್ಕೋಬೋದು ಅಕೌಂಟ್ ಆ್ಯಕ್ಟಿವ್ ಇದೆಯಾ ಇಲ್ವ ಅಂತ. ಮುಂದೆ ನಾನು ಹೇಳ್ತೀನಿ ಯಾವ ರೀತಿ ಹೋಲ್ಡ್ ಇದ್ದಿದ್ದನ್ನು ಯಾವ ರೀತಿ ನಾವು ಕಂಡುಹಿಡಿಯಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ತೀನಿ. ಇಲ್ಲಿ ಮೊದಲು ನಾವು ಅವರ ಅಕೌಂಟ್ ನಂಬರ್ ನಮಗೆ ಬೇಕು. ನಾವು ಯಾವ ಅಕೌಂಟನ್ನು ಆ್ಯಕ್ಟಿವ್ ಇದೆಯಾ ಇಲ್ವ, ಅದು ಎಷ್ಟೇ ಹಳೆಯ ಅಕೌಂಟ್ ಇರ್ಬೋದು ಸ್ನೇಹಿತರೆ, 5 ವರ್ಷದ ಹಳೆಯ ಅಕೌಂಟು, ಅದನ್ನು ನಾವು ಯಾವುದೇ ರೀತಿಯಲ್ಲಿ ಯೂಸ್ ಮಾಡೇ ಇಲ್ಲ, ಟ್ರಾನ್ಸಾಕ್ಷನ್ ಮಾಡೇ ಇಲ್ಲ ಅಂದರೂ ಕೂಡ ನಾವು ಇಲ್ಲಿ ಚೆಕ್ ಮಾಡ್ಕೋಬಹುದು ಆ್ಯಕ್ಟಿವ್ ಇದೆಯಾ ಇಲ್ವ ಅಂತ ಯಾವ ರೀತಿ ಅಂತ ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಅಕೌಂಟ್ ನಂಬರ್ನ ತಗೊಳ್ಳಿ, ನಂತರದಲ್ಲಿ ಇಲ್ಲಿ ನಾನು ಫೋನಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ಫೋನ್ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನಾನು ಫೋನ್ಪೇ ಆ್ಯಪ್ನಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ ಒಂದು ವಿಧಾನ. ಫೋನ್ಪೇ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಆಪ್ಷನ್ ಇರುತ್ತೆ, ಟು ಬ್ಯಾಂಕ್ ಆರ್ UPI ID ಅಂತ. ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಬ್ಯಾಂಕ್ ಅಕೌಂಟ್ಸ್ ಅಂತ ಬರ್ತಾ ಇದೆ. ಇಲ್ಲಿ ಕೆಳಗಡೆ ಒಂದು ಪ್ಲಸ್ ಐಕನ್ ಇರುತ್ತೆ ಸ್ನೇಹಿತರೆ, ಆ ಒಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನೀವು ಯಾವ ಬ್ಯಾಂಕ್ನ ಅಕೌಂಟನ್ನು ನೀವು ನೋಡ್ತಾ ಇದ್ದೀರಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲ ಲಿಸ್ಟ್ ಇರುತ್ತೆ, ಲಿಸ್ಟ್ನಿಂದನೂ ಕೂಡ ನೀವು ನಿಮ್ಮ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಮೇಲ್ಗಡೆ ಬಂದರೆ ಮೇಲ್ಗಡೆನೇ ತಗೊಳ್ಳಿ, ನಾನು ಮೇಲ್ಗಡೆ ಇರುವಂಥ ಬ್ಯಾಂಕನ್ನೇ ತಗೊಳ್ತಾ ಇದ್ದೀನಿ. ನಂತರದಲ್ಲಿ ಇಲ್ಲಿ ಅಕೌಂಟ್ ನಂಬರ್ನ ಹಾಕಿ, ನೀವು ಯಾವ ಅಕೌಂಟನ್ನು ಚೆಕ್ ಮಾಡ್ತಾ ಇದ್ದೀರಾ ಆ ಅಕೌಂಟ್ ನಂಬರ್ನ ಇಲ್ಲಿ ಹಾಕಿ ಅಕೌಂಟ್ ನಂಬರ್ನ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಹೆಸರು ಅನ್ನೋದು ತೋರಿಸುತ್ತೆ ಸ್ನೇಹಿತರೆ. ಹೆಸರು ನೋಡ್ಬೋದು ಇಲ್ಲಿ ಅಕೌಂಟ್ನ ನಂಬರ್ನ ಒಂದು ಹೆಸರು ಏನಿದೆ, ಆ ಅಕೌಂಟ್ ಹೋಲ್ಡರ್ನ ಹೆಸರು ಏನಿದೆ ಅದು ತೋರಿಸ್ತಾ ಇದೆ. ಇಲ್ಲಿ ನೋಡಿ ನೇರವಾಗಿ ಹೆಸರು ಇಲ್ಲಿ ಬರ್ತಾ ಇದೆ. ಮುಂದುಗಡೆ ನೋಡ್ಬೋದು ಇಲ್ಲಿ ಮುಂದುಗಡೆ ಗ್ರೀನ್ ಕಲರ್ ಐಕನ್ ಇದೆ ಸ್ನೇಹಿತರೆ. ಗ್ರೀನ್ ಕಲರ್ ಐಕನ್ ಇದ್ದರೆ ಏನಾಗುತ್ತೆ ಅಂದರೆ ಆ್ಯಕ್ಟಿವ್ ಇದೆ ಅಂತ ಅರ್ಥ. ಇಲ್ಲಿ ನೋಡಿ ನಾನು ಕೇವಲ ಅಕೌಂಟ್ ನಂಬರ್ ಮಾತ್ರ ಹಾಕಿದ್ದೀನಿ, ಮುಂದುಗಡೆ ಗ್ರೀನ್ ಕಲರ್ ಐಕನ್ ಬರ್ತಾ ಇದೆ ಅಂದರೆ ಆ್ಯಕ್ಟಿವ್ ಇದೆ. ಮುಂದೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿಬಿಟ್ಟು 1 ರೂಪಾಯಿನ ನೀವು ಅದಕ್ಕೆ ಟ್ರಾನ್ಸಾಕ್ಷನ್ ಮಾಡಬೇಕು, 1 ರೂಪಾಯಿ ಅಥವಾ ಎಷ್ಟು ಅಮೌಂಟ್ ನೀವು ಮೊದಲು ಟ್ರಾನ್ಸಾಕ್ಷನ್ ಮಾಡಿ ನೋಡಬೇಕು ಅಂದರೆ ಅದಕ್ಕೆ ಅಮೌಂಟ್ ಕ್ರೆಡಿಟ್ ಆಗುತ್ತಾ ಇಲ್ವಾ ಅಂತ ನಿಮಗೆ ಕನ್ಫರ್ಮ್ ಆಗುತ್ತೆ. ಆ ಹೆಸರು ಕೂಡ ನೀವು ನೋಡ್ಕೋಬೇಕು, ಆ ಹೆಸರು ಏನು ತೋರಿಸ್ತಾ ಇದೆ, ಆ ಹೆಸರು ಕರೆಕ್ಟ್ ಇದೆಯಾ ಇಲ್ವಾ ಅಂತ, ಆ ಅಕೌಂಟ್ ಹೋಲ್ಡರ್ ನೇಮ್ನಲ್ಲಿ ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಇಲ್ಲಿ ನೋಡಿ ಅಮೌಂಟ್ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಯಿತು ಸ್ನೇಹಿತರೆ. ಅಂದರೆ ಇದು ಅಕೌಂಟ್ ಸಂಪೂರ್ಣವಾಗಿ ಆ್ಯಕ್ಟಿವ್ ಇದೆ, ಆದರೆ ಅದಕ್ಕೆ ಹಣ ಅನ್ನೋದು ಕ್ರೆಡಿಟ್ ಆಗುತ್ತೆ, ಕ್ರೆಡಿಟ್ ಆಗುತ್ತೆ. ಆದರೆ ಅದರಿಂದ ವಿತ್ಡ್ರಾ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಅದರಿಂದ ಹಣ ವಿತ್ಡ್ರಾ ಆಗುತ್ತೆ ಇಲ್ಲ ಅಂತ ನೋಡೋದಕ್ಕೆ ನಾವು ಬ್ಯಾಂಕಿಗೆ ಹೋಗಬೇಕು, ಅಥವಾ ಅದರ ATM ಏನಾದರೂ ನಿಮ್ಮ ಹತ್ರ ಇದ್ದರೆ ನೀವು ಹೋಗಿಬಿಟ್ಟು ನೋಡ್ಬೋದು. ತುಂಬ ಹಳೆಯ ಅಕೌಂಟ್ ಇದ್ದರೆ ಅದರ ATM ಅನ್ನೋದು ಇರೋದಿಲ್ಲ. ಅಂಥ ಸಮಯದಲ್ಲಿ ನಾವು ಅದರಿಂದ ಅಮೌಂಟ್ ಅನ್ನೋದು ವಿತ್ಡ್ರಾ ಆಗುತ್ತಾ ಅಥವಾ ಏನಾದರೂ ಹೋಲ್ಡ್ ಮಾಡಿ ಇಟ್ಟಿದ್ದಾರಾ ಅಂತ ನೋಡೋದಕ್ಕೆ ನಾವು ಬ್ಯಾಂಕಿಗೆ ಹೋಗಬೇಕಾಗುತ್ತೆ. ಇದು ಕೇವಲ ಅದಕ್ಕೆ ಹಣ ಬಂದು ಕ್ರೆಡಿಟ್ ಆಗುತ್ತಾ ಇಲ್ಲೋ ಅಂತ ಮಾತ್ರ ನಾವು ಇಲ್ಲಿಂದ ಚೆಕ್ ಮಾಡ್ಕೋ. ಅಂದರೆ ಎಲ್ಲಾದರೂ ಈ ಅಕೌಂಟ್ ನಂಬರ್ ನಾವು ಕೊಡ್ತಾ ಇದ್ರೆ ಇದು ಆ್ಯಕ್ಟಿವ್ ಇದೆಯಾ ಇಲ್ವ ಅಂತ ನಮ್ಗೆ ಏನಾದ್ರು ಡೌಟ್ ಇದ್ದರೆ, ಏನಾದರೂ ಹಣ ಬರ್ತಾ ಇದೆ ಅಲ್ಲಿ ನಾವು ಈ ಅಕೌಂಟ್ ನಂಬರ್ನ ಕೊಡ್ತಾ ಇದ್ದೀವಿ, ಇದಕ್ಕೆ ಹಣ ಕ್ರೆಡಿಟ್ ಆಗುತ್ತಾ ಇಲ್ಲೋ ಅಂತ ಡೌಟ್ ಇದ್ದರೆ ನೀವು ಈ ರೀತಿ ಮಾಡಿ ನೋಡಬಹುದು. ಇದು ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ, 100% ಆ್ಯಕ್ಟಿವ್ ಇದೆ. ಇದಕ್ಕೆ ನೀವು ಹಣ ಯಾವುದೇ ರೀತಿಯಲ್ಲಿ ಕ್ರೆಡಿಟ್ ಮಾಡಬಹುದು, ಆದರೆ ಅದು ವಿತ್ಡ್ರಾ ಮಾಡೋದಕ್ಕೆ ಹೋದಾಗ ಅದು ಹೋಲ್ಡ್ ಅಂತ ತೋರಿಸುತ್ತೆ. ಅಂದರೆ ನಿಮ್ಮ KYC ಅನ್ನೋದು ಇನ್ಆ್ಯಕ್ಟಿವ್ ಆಗಿರುತ್ತೆ. ತುಂಬ ದಿನ 5 ವರ್ಷನೋ 4 ವರ್ಷನೋ ನಾವು ಅದನ್ನು ಯೂಸ್ ಮಾಡದೆ ಹೋದರೆ KYC ಅನ್ನೋದು ಇನ್ಆ್ಯಕ್ಟಿವ್ ಆಗಿರುತ್ತೆ. ಅದನ್ನು ನಾವು ಮರಳಿ KYCನ ಆ್ಯಕ್ಟಿವ್ ಮಾಡಬೇಕಾಗುತ್ತೆ. ನಮ್ಮ ಬ್ಯಾಂಕ್ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ಕೊಟ್ಟುಬಿಟ್ಟು ನಾವು ಮರಳಿ KYCನ ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ಮರಳಿ ಅದು ನಮಗೆ ಮತ್ತೆ ಹಣವನ್ನು ವಿತ್ಡ್ರಾ ಮಾಡೋದಕ್ಕೆ ಅಲೌ ಮಾಡುತ್ತೆ. ಈ ರೀತಿ ನಾವು ಆ ಅಕೌಂಟ್ ನಮಗೆ ಆ್ಯಕ್ಟಿವ್ ಇದೆಯಾ ಇಲ್ವಾ ಅಂತ ನಾವು ಸಂಪೂರ್ಣವಾಗಿ ನೋಡ್ಕೋಬಹುದು. ಹಾಗೆ ಸ್ನೇಹಿತರು, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ, ಅಲ್ಲಿವರೆಗೂ ಟೇಕ್ ಕೇರ್.